ಕೋಲಾರದಲ್ಲಿ ಮತದಾರರಿಂದ ದೇಗುಲದಲ್ಲಿ ಪ್ರಮಾಣ ಸ್ವೀಕಾರ ಮಾಡಲಾಯಿತು. ಜಿಲ್ಲೆಯ ಅಭಿವೃದ್ಧಿ ಮಾಡದವರಿಗೆ ಮತ ಹಾಕಲ್ಲ ಅಂತ ಹೇಳಿ ದೇವಸ್ಥಾನದಲ್ಲಿ ಶಪಥ ಮಾಡಲಾಯಿತು. ಕೋಲಾರದಲ್ಲಿ ಮತದಾರರು ದೇವಸ್ಥಾನದಲ್ಲಿ ಒಂದಷ್ಟು ಪ್ರಮಾಣವನ್ನು ಸ್ವೀಕಾರ ಮಾಡಿದರು. ಏನದು ಜಿಲ್ಲೆಯ ಅಭಿವೃದ್ಧಿ ಯಾರು ಮಾಡಿಲ್ವೋ ಅವರಿಗೆ ಮತ ಹಾಕಲ್ಲ, ಮುಂಬೈಗೆ ಹೋದವರಿಗೆ ಕ್ಷೇತ್ರದ ಹೊರಗಿನವರಿಗೆ ಮತ ಕೊಡಲ್ಲ, ಪಕ್ಷಾಂತರಿಗಳಿಗೆ ಹಣಕ್ಕಾಗಿ ಓಟನ್ನು ಮಾರ್ಕೊಂಡವರಿಗೆ ಓಟ್ ಹಾಕಲ್ಲ, ಬಿಜೆಪಿ ವೇದಿಕೆಗಳಿಗೆ ಸೀಮಿತವಾದ ಸಚಿವರ ಪಕ್ಷಕ್ಕೂ ಮತ ಕೊಡಲ್ಲ, ಮೂಲಭೂತ ಸೌಕರ್ಯ ಒದಗಿಸದ ಸಚಿವ ಮುನಿರತ್ನ ಪಕ್ಷಕ್ಕೆ ಮತವನ್ನ ಹಾಕಲ್ಲ, ರೈತರ ಮೇಲೆ ಗೋಲಿಬಾರ್ ಮಾಡಿದ ಪಕ್ಷಗಳಿಗೂ ಮತ ಹಾಕಲ್ಲ. ಕೊರೋನಾ ಕಾಲದಲ್ಲಿ ಸ್ಪಂದಿಸಿದಂತಹ ಸ್ಥಳೀಯ ನಾಯಕರಿಗೆ ಮತ ಹಾಕಬೇಕು, ವಲಸೆ ಬರುವ ಅಭ್ಯರ್ಥಿಗಳಿಗೆ ಮತ ಹಾಕಲ್ಲ ಅಂತ ಹೇಳಿ ದೇವಸ್ಥಾನದಲ್ಲಿ ಮತ. ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮತದಾರರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಒಂದ್ ರೀತಿ ಹೊಸದಾಗಿದೆ. ಇದು ದೇವಸ್ಥಾನದಲ್ಲಿ ದೇವರ ಮುಂದೆ ಮತದಾರರು ಈ ರೀತಿ ಒಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದು. ಹೌದು, ನಮ್ಮನ್ನ ಆಳುವಂಥ ಅಥವಾ ನಮ್ಮನ್ನ ಕಾಯುವಂಥ ನಾಯಕರು ಎಂಥವ್ರು ಇರಬೇಕು ಅಂತ ನಿರ್ಧಾರ ಮಾಡುವಂಥ 100% ರೆಸ್ಪಾನ್ಸಿಬಿಲಿಟಿ ಮತದಾರರಿಗಿದೆ, ಮತ್ತು ಆ ರೈಟ್ಸ್ ಕೂಡ ಇದೆ. ನಮಗೆ ಎಂಥ ನಾಯಕ ಬೇಕು ಅಂತ ಆರಿಸುವಂಥ ಎಲ್ಲ ರೈಟ್ಸ್ ಕೂಡ ಮತದಾರರಿಗಿದೆ, ಆ್ಯಂಡ್ ಅದೇ ರೀತಿ ಇರಬೇಕು ಕೂಡ. ಇಲ್ಲಿ ಒಂದಷ್ಟು ಪಾಯಿಂಟ್ಸ್ಗಳನ್ನು ಹಾಕೊಂಡಿದ್ದಾರೆ ಅಂದರೆ ಎಂಥವ್ರಿಗೆ ಮತ ಹಾಕಬಾರ್ದು, ನಾವು ಎಂಥವ್ರಿಗೆ ಮತ ಕೊಡಬೇಕು ಅಥವಾ ಯಾರನ್ನ ಗೆಲ್ಲಿಸಬೇಕು ಅನ್ನುವಂಥ ವಿಚಾರವಾಗಿ ಮಂತ್ರಿಗಳಿಗೆ ಓಟನ್ನು ಹಾಕುವುದಿಲ್ಲ. ಕೋಲಾರ ಮಾರುಕಟ್ಟೆಗೆ ಜಾಗದ ವ್ಯವಸ್ಥೆ ಮಾಡದ ಮಂತ್ರಿಗಳಿಗೆ ಓಟನ್ನು ಹಾಕುವುದಿಲ್ಲ. ಕೋಲಾರ ಮೂಲಭೂತ ಸೌಕರ್ಯ ಎಸ್, ಇದ್ರ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಕೋಲಾರ ಪ್ರತಿನಿಧಿ ಶ್ರೀನಿವಾಸ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ಕೋಲಾರದ ಮತದಾರರು ದೇವಸ್ಥಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಅಂದ್ರೆ ಇದೊಂದು ರೀತಿ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಂದ್ರೆ ನಮ್ಮ ನಾಯಕರಾಗುವಂಥವ್ರು ಎಂಥವ್ರು ಇರಬೇಕು, ಎಂಥವ್ರನ್ನ ಈ ಬಾರಿ ಆರಿಸಬೇಕು ನಮ್ಮ ಕ್ಷೇತ್ರಕ್ಕೆ, ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅನ್ನುವಂಥ ನಿಟ್ಟಿನಲ್ಲಿ ಏನ್ ಹೇಳ್ತೀರಿ? ಹೌದು ಸಿಂಧುರ, ಇದು ಕೋಲಾರದಲ್ಲಿ ಮುನಿರತ್ನ ಅವರು ಶುಕ್ರವಾರ ಸಾಯಂಕಾಲ ಏನು ಬಂಗಾರಪೇಟೆಗೆ ಹೋಗಿದ್ರು. ಬಂಗಾರಪೇಟೆಯಲ್ಲಿ ಇದ್ದಂತ ಕ್ಷೇತ್ರದ ಆಕಾಂಕ್ಷಿಗಳೇನಿದ್ರು ಬಿಜೆಪಿ ಪಕ್ಷದ ಆಕಾಂಕ್ಷಿಗಳು, ಅದರಲ್ಲಿ ಬಹಳಷ್ಟು ಜನ ಮಧ್ಯದಲ್ಲಿ ಏನು ಪೈಪೋಟಿ ಇದೆ, ಹಾಗಾಗಿ ಆಕಾಂಕ್ಷಿಗಳೆಲ್ಲರನ್ನು ಒಂದ್ ಕಡೆ ಸೇರಿಸಿ ಯಾವುದೇ ಕಾರಣಕ್ಕೂ ಏನು ಹೈಕಮಾಂಡ್ ಕೊಡುವಂತ ಒಬ್ಬ ಅಭ್ಯರ್ಥಿ ಮಾತ್ರ ನಾವು ಬೆಂಬಲಿಸ್ತೇವೆ, ಯಾವುದೇ ರೀತಿ ಭಿನ್ನಮತ ಇಲ್ಲ ಮತ್ತು ಬಂಡಾಯ ಹೇಳೋದಿಲ್ಲ ಅನ್ನೋ ರೀತಿಯಲ್ಲಿ ಅವರ ಎಲ್ಲರೂ 6 ಜನ ಆಕಾಂಕ್ಷಿಗಳಿದ್ದ ಅವರು ಪ್ರಮಾಣವನ್ನು ಮಾಡಿಸಿದ್ರು. ಅದನ್ನ ಅನುಸರಿಸಿ ಇವತ್ತು ಏನು ಕೋಲಾರದ ಮತದಾರರು ದೇವಸ್ಥಾನದ ಆವರಣದಲ್ಲಿ ಆ ಮಗ್ಗಲಲ್ಲಿ ನಿಂತು ಮುನಿರತ್ನ ಅವರು ಏನು ಆಣೆ ಮಾಡಿಸಿದ್ದಾರೆ ಅವ್ರ ಪಾರ್ಟಿ ವಿಚಾರವಾಗಿ ಅದನ್ನ ಹೊರತುಪಡಿಸಿ ಇವತ್ತು ಮಾಡಿರುವಂತ ಪ್ರಮಾಣ ಸಾಮಾನ್ಯ ಮತದಾರರು ಏನಂತಂದ್ರೆ ಕೋಲಾರ ಜಿಲ್ಲೆಗೆ ಮತ್ತು ಕೋಲಾರ ಕ್ಷೇತ್ರಕ್ಕೆ ಅಭಿವೃದ್ಧಿ ಬಗ್ಗೆ ಗಮನ ಹರಿಸದೇ ಇರುವಂತವ್ರಿಗೆ ನಾವು ಮತ ಹಾಕಲ್ಲ. ಕೋಲಾರ ಕ್ಷೇತ್ರದಿಂದ ಕೋಲಾರ ಜಿಲ್ಲೆಯಿಂದ ಹೊರಗಿಂದ ಬಂದ ಅಭ್ಯರ್ಥಿಗಳಿಗೆ ನಾವು ಮತ ಹಾಕೋದಿಲ್ಲ. ಮತ್ತೆ ಈ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಇಲ್ಲಿರುವಂತ ಮೂಲಭೂತ ಸೌಕರ್ಯಗಳ ಸಂಬಂಧಪಟ್ಟಂಗೆ ಇಷ್ಟು ವರ್ಷ ಆದ್ರೂ ಕೂಡ ಕಿವಿ ಕೊಡದೇ ಇರುವಂತಹ ಯಾವುದೇ ಸರ್ಕಾರದ ಪ್ರತಿನಿಧಿ ಅಥವಾ ಆ ಪಕ್ಷದ ಪ್ರತಿನಿಧಿ ಬಂದ್ರು ಕೂಡ ನಾವು ಮತ ಹಾಕೋಲ್ಲ ಅನ್ನುವಂಥದ್ದು ಆ ಒಂದು ಪ್ರಮಾಣ. ಅಂದ್ರೆ ಇದನ್ನ ನೋಡಿದ್ರೆ ಪ್ರಾಯಶಃ ಆಳುವ ಆಡಳಿತ ನಡೆಸ್ತಾ ಇರುವಂತ ಸರ್ಕಾರದ ವಿರುದ್ಧ ಮತದಾರ ಈ ಸ್ಥಳೀಯವಾಗಿ ಏನು ಕೋಲಾರದ ಕ್ಷೇತ್ರದಲ್ಲಿ ಸ್ಥಳೀಯವಾಗಿ ಮತದಾರ ತಿರುಗಿ ಬಿದ್ದಿದ್ದಾರೆ. ಮತ್ತು ಈ ಒಂದು ಸಂದೇಶ ಬಹಳ ಚೆನ್ನಾಗಿದೆ ಅಂತ ನೀವು ಹೇಳಿದ್ರಲ್ಲ, ನಿಜ ಇದು ಚೆನ್ನಾಗಿದೆ. ಇದು ಪ್ರಾಮಾಣಿಕವಾಗಿ ಏನು ಈ ಮತದಾರರ ಪ್ರಮಾಣ ಮಾಡಿರುವಂತ ಒಂದು ಸಂದೇಶ ಬೇರೆ ಕಡೆ ಹೋಗ್ಬೇಕು, ಆ ಹೋಗೋದ್ರ ಮೂಲಕ ಎಲ್ರಿಗೂ ಒಂದು ಜಾಗೃತಿ ಮೂಡಿಸ್ಬೇಕು ಅನ್ನುವಂಥದ್ದು ಇದ್ರಲ್ಲಿ ಗೋಚರಾಗ್ತಾ ಇದೆ ಸಿಂಗ್ರ. ರೈಟ್ ಶ್ರೀನಿವಾಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.